ಸರ್, ಯಾವುದೇ ಸಂಶಯ ಬೇಡ, 100% ನಮ್ಮ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಎನ್ ಡಿ ಎ ಪಕ್ಷದಿಂದ ಪಕ್ಕ ಗೆಲುವು, 100%. ಇವತ್ತಿನ ದಿನ ನೀವು ನೋಡಿದ್ರೆ ಆಲ್ರೆಡಿ 99% ಗೆದ್ದಾಗಿದೆ. ನಿನ್ನೆ ಸಿಪಿ ಯೋಗೇಶ್ವರ ಅವರ ಏನು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅವರು ಕೂಡ ಅದೇ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು, ಆದ್ರೆ ತಮಗೆ ಯಾಕೆ ಇಷ್ಟು ವಿಶ್ವಾಸ, ಏನು ಕಾರಣ ಅಂತ? ಸರ್, ಈಗ ಮೊನ್ನೆ ತಾನೇ ಲೋಕಸಭಾ ಎಲೆಕ್ಷನ್ ಆಗಿದೆ, ಅದರಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದಿಂದ 24 ಎನ್ ಡಿ ಎ ಪಕ್ಷದಿಂದ 24,000 ಲೀಡರ್ ಬಂದಿದೆ. ಅದು ಹೊರತುಪಡಿಸಿ ಇನ್ನೂ 25,000 ಎಕ್ಸ್ಟ್ರಾ, ಟೋಟಲ್ 50,000 ಲೀಡರ್ ಗೆಲ್ತೀವಿ ಸರ್. ಚನ್ನಪಟ್ಟಣದಲ್ಲಿ 24,000 ಮತಗಳು ಹೆಚ್ಚಿಗೆ ಹೆಚ್ಚುವರಿಯಾಗಿ ಅಥವಾ ಏನು ಏನು ಹೆಚ್ಚಿಗೆ ಸಿಕ್ಕಿತ್ತು ಯಾರಿಗೆ, ಮಂಜುನಾಥ್ ಅವರಿಗೆ ಅನ್ನುವಂಥದ್ದು, ಅದಕ್ಕೆ ಸಿ ಪಿ ಯೋಗೇಶ್ವರ ಅವರು ಕಾರಣ, ಅವರು ಕೂಡ ಏನು ಅವರ ಶ್ರಮ ಕೂಡ ಇತ್ತು ಅನ್ನುವಂಥದ್ದು, ಅದಕ್ಕೆ ಏನು ಹೇಳ್ತಾರೆ ಸರ್? ಅವ್ರ ಕಾರಣ ಅಂತ ಏನಿಲ್ಲ, ನಮ್ಮಂಥ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಿನಿಂದ ಎಲ್ಲ ವೋಟ್ ಮಾಡಿ 24,000 ಮತಗಳಿಂದ ಅವರು ಲೀಡ್ ಬಂದು 7,00,000 ಚಿಲ್ಡ್ರನ್ ಲೀಡಲ್ಲಿ ಗೆದ್ದಿರೋದು ಡಾಕ್ಟರ್ ಮಂಜುನಾಥ್ ಸರ್ ಅವರು. ಈಗ ನಮ್ಮ ಅಭ್ಯರ್ಥಿ ನಿಖಿಲ್ ಅಣ್ಣವರು ಕಡಿಮೆ ಆದರೂ 50,000 ಲೀಡರ್ ಗೆದ್ದೇ ಗೆಲ್ತಾರೆ ಸರ್. ನಮ್ಮಂಥ ಕಾರ್ಯಕರ್ತರು ಇರೋವರೆಗೂ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಸರ್. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರು, ಲೋಕಸಭೆಯಲ್ಲಿ ಸೋತರು, ಓ ರಾಮನಗರದಲ್ಲಿ ಸೋತರು, ಆದರೆ ಚನ್ನಪಟ್ಟಣ ಜನತೆ ಅಥವಾ ಜೆ ಡಿ ಎಸ್ ಕಾರ್ಯಕರ್ತರುಗಳು ವಿಶೇಷವಾಗಿ ಅವ್ರ ಮೇಲೆ ಆಸಕ್ತಿ ತೋರ್ಸೋಕ್ಕೆ ಕಾರಣ ಏನು ಸರ್? ಅಲ್ಲಿ ನಮ್ಮ ಕಾರ್ಯಕರ್ತರು ನಿಷ್ಠಾವಂತರಾಗಿದ್ದರು, ಅವ್ರದ್ದೇನು ಪ್ರಾಬ್ಲಮ್ ಇರಲಿಲ್ಲ. ಅಲ್ಲಿ ಬೇರೆ ಈ ನಾನಾ ಕಾರಣಗಳಿಂದ ಒಳಸಂಚು ಒಳ ಏಟಿನಿಂದ ಅಲ್ಲಿ ನಮ್ಮ ಅಭ್ಯರ್ಥಿ ನಿಖಿಲ್ ಅವರು ಸೋತಿರ್ಬೋದು, ನಮ್ಮ ರಾಮನಗರದಲ್ಲೂ ಕೂಡ ಸೋತಿರ್ಬೋದು. ಅಲ್ಲಿ ಹಿಂದೂ ಮುಸ್ಲಿಮ್ಸು, ಆ ಮುಸ್ಲಿಮ್ಸ್ ಅವ್ರ ಓಟಿಂದನೂ ಮತ್ತು ನಮ್ಮ ಹಿಂದೂ ಕಡೆ ಗಿಫ್ಟ್ ಕಾರ್ಡ್ ಕಡೆಯಿಂದನೂ ಕೆಲವು ಓಟ್ಗಳು ನಮ್ಮ ನಿಖಿಲ್ ಅವ್ರಿಗೆ ಬರಬೇಕಾಗಿರೋ ಓಟ್ಗಳು ಬಂದಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಿಂದೂ ಮುಸ್ಲಿಂ ಇತರ ಧರ್ಮದವರು ಇರೋದೇ ಸ್ವಾಭಾವಿಕ, ಅದು ಈ ಚುನಾವಣೆಗೆ ಅದು ಯಾಕೋ ಲೆಕ್ಕಾಚಾರಗಳು ನಡೆಯುತ್ತೆ, ಅದು ನಿಜನೇ. ಆದರೆ ಒಂದು ನಿಮಿಷ, ಆದರೆ ಚನ್ನಪಟ್ಟಣದಲ್ಲೂ ಕೂಡ ಕಳೆದ ಬಾರಿ ಏನು ಸಿ ಪಿ ಯೋಗೇಶ್ವರ ಅವರಿಗೆ ಮುಸಲ್ಮಾನ ಮತಗಳು ಜಾಸ್ತಿ ಹೋಗಿಲ್ಲ, ಏನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೋಗಿತ್ತು, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಈಗ? ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅಲ್ಲಿ ಮತಗಳು ಸಿಕ್ಕಿಲ್ಲ ಅಂದ್ರಿ, ಅಲ್ಪಸಂಖ್ಯಾತ ಮತಗಳು, ಹಿಂದಿನ ಬಾರಿ ಕುಮಾರಸ್ವಾಮಿ ಅವರಿಗೆ ಮತಗಳು ಸಿಕ್ಕಿತ್ತು ಚನ್ನಪಟ್ಟಣದಲ್ಲಿ. ಸರ್, ಚನ್ನಪಟ್ಟಣದಲ್ಲಿ ಆಕ್ಚುಲಿ ಏನಂದ್ರೆ ಲಾಸ್ಟ್ ಟೈಮ್ ನಾವು ನೋಡಿದಾಗ ಡಾಕ್ಟರ್ ಸರ್ ನಿಂತಿದಾಗ ಮುಸ್ಲಿಮ್ಸ್ ವೋಟ್ ಬೂತ್ಗಳಲ್ಲಿ ಓಟಿನ ಸಂಖ್ಯೆ ಬಹಳ ಕಡಿಮೆ ಇತ್ತು. ನಮ್ಗೆ ಲೀಡ್ ಬರ್ಬೇಕಾದ್ರೂ ಈ ಕುಮಾರಸ್ವಾಮಿ ಅವ್ರು ನಿಂತಿದಾಗ ಅರ್ಧಕ್ಕರ್ಧ ಇದ್ದಿದ್ದ ಲೀಡು ಮುಸ್ಲಿಮ್ಸ್ ಬೂತಲ್ಲಿ ಬರೀ 10, 15, 500, 400 ಓಟ್ಗಳು ಬಂದು ಅಷ್ಟೇ. ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಈ ಸರಿ ಆ ಥರ ಆಗಲ್ಲ ಸರ್. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಕಾರ್ಯಕರ್ತರು ಎಲ್ಲ ಜೊತೆಗೂಡಿ ಪಕ್ಕ ಈ ಸರಿ ನಿಖಿಲ್ ಅಣ್ಣಂಗೆ 50,000 ಚನ್ನಪಟ್ಟಣದಲ್ಲಿ. ಅಂದ್ರೆ ಕಳೆದ ಬಾರಿ ಏನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಕ್ಕಂತ ಅಲ್ಪಸಂಖ್ಯಾತ ಮತಗಳು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಸಿಗುತ್ತೆ ಅಂತ? ಪಕ್ಕ ಸರ್, ಶೋರ್, 100%ಗೆ 200% ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಬೀಳ್ತವೆ. ಕಡೆ ಕಾಂಗ್ರೆಸ್ ಇರೋದ್ರಿಂದ, ಕಾಂಗ್ರೆಸ್ನಿಂದ ಏನು ಸಿ ಪಿ ವೈ ಸ್ಪರ್ಧೆ ಮಾಡಿರೋದ್ರಿಂದ ಅವ್ರಿಗೆ ಆ ಓಟುಗಳು ಆ ಕಡೆ ಒಂದು ಸ್ವಲ್ಪ ಹಂಚು ಹೋಗುತ್ತೆ ಅಂತ ಅನ್ಸಲ್ವಾ ತಮಗೆ? ಸರ್, ಆ್ಯಕ್ಚುಲಿ ಇಲ್ಲಿ ಫಸ್ಟು ಯೋಗೇಶ್ವರ ಅವರು ಎನ್ ಡಿ ಎ ಪಕ್ಷದಲ್ಲೇ ಇದ್ದರು. ಇವರೇನು ಮಾಡ್ತಿದ್ರು ಫಸ್ಟ್ ಎಲ್ಲ ಈಗ ಲೋಕಸಭೆ ಎಲೆಕ್ಷನಲ್ಲೆಲ್ಲ ಎನ್ ಡಿ ಎ ಪ್ರಕಾರ ಚುನಾವಣೆಯನ್ನು ಕ್ಯಾನ್ವಾಸ್ ಮಾಡಿದರು, ಡಿ ಕೆ ಸಿ ನೋಟು, ಮಂಜುನಾಥ್ ಡಾಕ್ಟ್ರಿಗೆ ಓಟು ಅಂತ ಎಲ್ಲ ಹೇಳಿದರು. ಈಗ ಜನ ಏನು ಹೇಳ್ತಿದ್ದಾರೆ ಅಂದರೆ ಯೋಗೇಶ್ವರ್ ಓಟು, ಯೋಗೇಶ್ವರ್ ನೋಟು, ನಮ್ಮ ನಿಖಿಲ್ ಅಣ್ಣಂಗೆ ಓಟು ಅಂತ ಹೇಳ್ತಾ ಇದ್ದಾರೆ. ಈಗಿನ ನಮ್ಮ ಕಾರ್ಯಕರ್ತರು ಎಲ್ಲ ಇಲ್ಲಿರೋ ಸೇರಿರುವಂಥ ಜನಗಳು ಎಲ್ಲರ ಅಭಿಪ್ರಾಯ ಅದೇ ಇರೋದು, ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ತಾ ಹೋಗ್ತಾ ಇದ್ದಾರೆ. ನಮಗೆ ಈಗ ನಮ್ಮಲ್ಲಿರೋ ಕಾರ್ಯಕರ್ತರು ಅದೇ ಥರ ಹೋಗಲ್ಲ, ಕಂಫ್ಯೂಸ್ ಆಗ್ತಾಯಿರ್ತಾರೆ. ಒಬ್ಬ ಒಂದು ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಥರ ಜಂಪ್ ಆಗ್ತಾ ಹೋಗ್ತಾ ಇದ್ದರೆ ಮೋಸ ಮಾಡ್ದಂಗೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚಿನ ವಿಶ್ವಾಸ ಇಟ್ಕೊಂಡಿದ್ದೋ ಯೋಗೇಶ್ವರ ಅವ್ರಿಗೆ ಟಿಕೆಟ್ ಸಿಗುತ್ತೆ, ನಮ್ಮ ಕುಮಾರಣ್ಣ ಅವ್ರಿಗೆ ಕೊಡ್ತಾರೆ ಅಂತ. ಬಟ್ ಅವರು ಈ ಥರ ಮೋಸ ಮಾಡಿರೋದ್ರಿಂದ ನಮಗೆ ನಿಖಿಲ್ ಅಣ್ಣನ ಇನ್ನೂ ಹೆಚ್ಚಿನ ಲೀಡಲ್ಲಿ ಗೆಲ್ಲಿಸ್ಬೇಕು ಅಂತ ಅನ್ಸಲ್ವ? ಈಗ ನಿಖಿಲ್ ಇವರು ಸಿ ಪಿ ಯೋಗೇಶ್ವರ ಅವರ ಕಡೆ, ಸಿ ಪಿ ಯೋಗೇಶ್ವರ ಅವರ ಕಡೆ ಅವರಿಗಿದ್ದಂತಹ ಏನು ಬಿ ಜೆ ಪಿ ಮತಗಳು ಅವ್ರ ಕಡೆ ವಾಲಿದೆ ಅಂತ ಅನ್ಸಲ್ವ ಈಗ ಕಾಂಗ್ರೆಸ್ಗೆ? ಇಲ್ಲ ಸರ್, ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರು ಯಾರಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಜೊತೆನೇ ಇರ್ತಾರೆ ಹೊರತು ಕಾಂಗ್ರೆಸ್ ಜೊತೆ ಹೋಗಲ್ಲ ಸರ್. ಎಸ್, ಇನ್ನು ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ? ಎಲ್ಲ ಎರಡೂ ಸಮಾನವಾಗಿ ಒಂದುಗೂಡಿ ಇವಾಗ ನಿಖಿಲ್ ಸ್ವಾಮಿ ಕುಮಾರಸ್ವಾಮಿ ಅವ್ರನ್ನ 100% ಗೆಲ್ತಾರೆ. ಏನ್ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾನಾ? ನಮ್ಮ ಅಣ್ಣ ಗೆದ್ದೆ ಗೆಲ್ತಾನ, ನಂಗೆ ಅಂಕನೇಮೆ ಕಂಕಮ್ಮ ಹತ್ತು ಮಟ್ಟ ವ್ಯವಸ್ಥೆ ಮಟ್ಟ ಗೆಲ್ತೀನೇಮೋ. ಎಸ್ ವೀಕ್ಷಕರು, ಇದಿಷ್ಟು ಚನ್ನಪಟ್ಟಣದ ಏನು ಜೆ ಡಿ ಎಸ್ ಕಾರ್ಯಕರ್ತರುಗಳ ಮಾತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೋಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ.